ಗೀತೆ ಒಂದು ದೊಡ್ಡ ಕಡಲು ಅದನ್ನು ನಮ್ಮ ಮನೆಯ ಯಾವ ಪಾತ್ರೆಯಲ್ಲೂ ತುಂಬಿಸಲಿಕ್ಕೆ ಆಗುವುದಿಲ್ಲ ಹಂಡೆ ಹಿಡ್ಕೊಂಡು ಹೋದರು ಮನೆಯಲ್ಲಿದ್ದ ಎಲ್ಲ ಹಂಡೆ ಕೊಡಪಾನ ಹಿಡ್ಕೊಂಡು ಹೋದರು ಆ ಕಡಲಿನ ನೀರನ್ನು ಪೂರ್ತಿ ತುಂಬಿಸಿಕೊಂಡು ಮನೆಗೆ ತರುವುದು ಸಾಧ್ಯವಿಲ್ಲ ಆದರೆ ಅದರ ಒಂದು ಹನಿ ಸವಿದರೂ ಕೂಡ ಕಡಲಿನ ರುಚಿ ತಿಳಿಯುತ್ತೆ ಅಷ್ಟೇ ನಾವು ಮಾಡಬಹುದಾದ್ದು ಗೀತೆಯ ಸಿಂಧುವಿನ ಒಂದು ಬಿಂದುವನ್ನಾದರೂ ನಾವು ಸವಿದರೆ ಅದು ಇಡೀ ಗೀತೆಯ ರುಚಿಯ ಒಂದು ರೂಪರೇಖೆ ನಮಗೆ ತಿಳಿಯುತ್ತೆ ಹೊರತು ಗೀತೆಯ ಕಡಲನ್ನು ಪೂರ್ತಿಯಾಗಿ ನಾವು ನಮ್ಮ ತಂಬಿಗೆಯಲ್ಲಿ ತುಂಬಿಸಿಕೊಂಡು ಮನೆಗೆ ತಂದಿಟ್ಟುಕೊಳ್ಳೋಣ ಅಂತಂದ್ರೆ ಅದು ಆಗದ ಕೆಲಸ ಕಡಲಿನಲ್ಲಿ ಎರಡು ತರದ ಕ್ರಿಯೆ ನಡೆಯುತ್ತೆ ಕಡಲಿನಲ್ಲಿ ಈಜುವವರು ಹೆಚ್ಚು ಮುಳುಗುವವರು ಕಡಿಮೆ ಕಡಲು ಗಾಲುವೆಯನ್ನ ಈಜಿ ಆಚೆಯ ದಡಕ್ಕೆ ಹೋದರೆ ದಡಕ್ಕೆ ಹೋಗಿ ಕಡಲು ಗಾಲುವೆಯನ್ನ ದಾಟಿದವರು ಅಂತ ಪೇಪರ್ನಲ್ಲಿ ಸುದ್ದಿ ಮಾಡಿಸಿಕೊಂಡು ಸಾಧನೆ ಮಾಡುವವರು ಇರುತ್ತಾರೆ ಆದರೆ ಈ ಕಡಲು ಗಾಲುವೆಯನ್ನ ದಾಟಿದವರು ಸಮುದ್ರವನ್ನ ಈಜಿ ದಾಟಿದವರು ಏನನ್ನ ಪಡೆಯುತ್ತಾರೆ ಪಾರಂಗತರು ಅಂತಾರೆ ಸಂಸ್ಕೃತದಲ್ಲಿ ನಮ್ಮಲ್ಲಿ ಶಾಸ್ತ್ರದಲ್ಲಿ ಆ ಹೆಸರು ಶಾಸ್ತ್ರ ಪಾರಂಗತರು ಅಂತ ಆ ಶಬ್ದ ಕೇಳಿದಾಗೆಲ್ಲ ನನಗೆ ನಗು ಬರೋದು ಅಂದ್ರೆ ಇವರು ಶಾಸ್ತ್ರ ಪಾರಂಗತರು ಅಂದ್ರೆ ಈ ದಡದಿಂದ ಆ ದಡದ ತನಕ ಈಜಿದವರು ಮುಳುಗಲೇ ಇಲ್ಲ ಶಾಸ್ತ್ರದ ಆಳಕ್ಕೆ ಹೋಗದೇ ಇದ್ದ ಪಂಡಿತರನ್ನೆಲ್ಲ ಶಾಸ್ತ್ರ ಪಾರಂಗತರು ಅಂತ ಕರೆಯುವುದು ಬಹಳ ಒಳ್ಳೆ ಶಬ್ದ ಇವತ್ತು ಇರುವ ಪಂಡಿತರನ್ನೆಲ್ಲ ನೋಡಿದ್ರೆ ಆ ಶಬ್ದ ಅವರಿಗೆ ಒಳ್ಳೆ ಟೈಟ್ಲು ಅಂತ ಕಾಣುತ್ತೆ ಸರ್ವಶಾಸ್ತ್ರ ಪಾರಂಗತರು ಅಂದ್ರೆ ಈಜಿ ಉಪ್ಪು ನೀರು ಕುಡಿದವರು ಹೊರತು ತಾವು ಸಿಹಿ ನೀರು ಕಂಡವರಲ್ಲ ಮುತ್ತು ರತ್ನವನ್ನು ಹೆಕ್ಕಿದವರಲ್ಲ ಶಾಸ್ತ್ರದ ಸಾಗರದ ಆಳಕ್ಕೆ ಮುಳುಗಿ ಇಳಿದು ನೋಡಿದವನಿಗೆ ಮಾತ್ರವೇ ಮುತ್ತು ರತ್ನಗಳು ಸಿಗುತ್ತವೆ ಈಜಿ ಆಚೆ ತಡ ಸೇರಿದವನಿಗೆ ಪೇಪರ್ನಲ್ಲಿ ಸುದ್ದಿ ಬರಬಹುದು ರಟ್ಟೆ ನೋಯಿಸಿಕೊಂಡದ್ದೇ ಬಂತು ಉಪ್ಪು ನೀರು ಕುಡಿದದ್ದೇ ಬಂತು ಇನ್ನೇನು ಸಾಧನೆ ಇಲ್ಲ ಆದರೆ ಮುಳುಗಿದಾಗ ಮುಳುಗುವಾಗ ಬಹಳ ಕಷ್ಟ ಇದೆ ಮುಳುಗಿದಾಗ ಅಲ್ಲಿ ಇರತಕ್ಕಂಥ ಮೀನುಗಳು ಶಾರ್ಕ್ಸ್ ಬೇರೆ ಬೇರೆ ರೀತಿಯ ಹಿಂಸ್ರ ಪ್ರಾಣಿಗಳ ಎಲ್ಲ ಹಿಂಸೆಯನ್ನ ತಪ್ಪಿಸಿಕೊಂಡು ಸಾಹಸದಿಂದ ಮುಳುಗಿದವನಿಗೆ ಮುತ್ತುಗಳು ಸಿಗ್ತವೆ ಆದ್ರಿಂದ ನನಗೆ ಎಷ್ಟೋ ಸತ್ಯ ಅನಿಸುತ್ತೆ ಇನ್ನು ಪಾರಂಗತರಾಗಬಾರದು ನಾವು ಸರ್ವಶಾಸ್ತ್ರ ಪಾರಂಗತರಾಗಬಾರದು ಖಂಡಿತ ಆಗಬಾರದು ನಾವು ಕಳಂಗತರಾಗಬೇಕು ಶಾಸ್ತ್ರ ಪಾರಂಗತರಾಗಬಾರದು ಆದರೆ ಕೆಲವರು ಏನಂದ್ರೆ ಮುಳುಗಿದ್ರೆ ಮುಳುಗೇ ಬಿಡ್ತಾರೆ ಮೇಲೆ ಬರೋದಿಲ್ಲ ಅಂತವರು ಕಷ್ಟವೇ ಮೇಲೆ ಯಾರೋ ಮೇಲಕ್ಕೆ ಹಾಕಬೇಕಾಗತ್ತೆ ಮುಳುಗಿ ಮೇಲಕ್ಕೆ ಏಳುವ ಎದ್ದು ಮತ್ತೆ ಮುಳುಗುವ ಮುಳುಗಿ ಮೇಲಕ್ಕೆದ್ದು ಮುತ್ತುಗಳನ್ನು ಹಂಚುವಂತಹ ಕೆಲಸ ನಾವು ಮಾಡಬೇಕು ಮುಳುಗಬೇಕು ಮುತ್ತುಗಳನ್ನು ಹೆಕ್ಕಬೇಕು ಅಥವಾ ಬಲಮುರಿ ಶಂಖವನ್ನು ಹೆಕ್ಕಬೇಕು ಮೇಲಕ್ಕೆ ಬರಬೇಕು ಮೇಲಕ್ಕೆ ಬಂದು ನಾವು ಹೆಕ್ಕಿದ ಮುತ್ತನ್ನು ಹಂಚಬೇಕು ಮತ್ತೆ ಮುಳುಗಬೇಕು ಈ ಕೆಲಸ ಆಗಬೇಕು ಆಗ ಮಾತ್ರ ನಿಜವಾದ ಶಾಸ್ತ್ರಗಳ ಸಾರ್ಥಕ್ಯ ಹೊರತು ಶಾಸ್ತ್ರಗಳಲ್ಲಿ ಈಜುವವರಲ್ಲಿ ಈಜುವವರಿಂದ ಅವರಿಗೂ ಉಪಯೋಗ ಇಲ್ಲ ಸಮಾಜಕ್ಕೂ ಉಪಯೋಗ ಇಲ್ಲ ಗೀತೆಯಲ್ಲಿ ನಾವು ಈಜಿ ಉಪಯೋಗವಿಲ್ಲ ಗೀತೆಯಲ್ಲಿ ಮುಳುಗಿಬಿಡಬೇಕು ಅದು ಉಪ್ಪು ನೀರಿನ ಕಡಲ ಅಲ್ಲ ಅದು ಅದು ಅಮೃತದ ಕಡಲು ಅದರಲ್ಲಿ ಮುಳುಗಿಬಿಟ್ರೆ ಉಸಿರು ಕಟ್ಟುವುದಿಲ್ಲ ಆಳದಲ್ಲಿ ಇರತಕ್ಕಂಥ ಬೇರೆ ಬೇರೆ ಜಾತಿಯ ಮುತ್ತುಗಳನ್ನು ಕಂಡಾಗ ಈ ಮುತ್ತು ಹೆಕ್ಕೋಣ ಈ ಮುತ್ತು ಹೆಕ್ಕೋಣ ಈ ಮುತ್ತು ಹೆಕ್ಕೋಣ ಇನ್ನೂ ಮುತ್ತಿದೆ ಹೆಕ್ಕೋಣ ಮೇಲಕ್ಕೆ ಬರುವುದೇ ಬೇಡ ಅಂತ ಅನ್ನಿಸುತ್ತೆ ಉಸಿರು ಕಟ್ಟುವಂತಹ ಕಡಲ ಅಲ್ಲ ಅದು ಹಾಗೆ ಮುತ್ತುಗಳನ್ನು ಹೆಕ್ಕುವಂತಹ ಕ್ರಿಯೆ ನಡೆದಾಗ ಮಾತ್ರವೇ ಇಂಥ ಶಾಸ್ತ್ರಗಳನ್ನು ನಾವು ಓದುವುದರಲ್ಲಿ ಒಂದು ಅರ್ಥ ವಂಚಿಕೆ ಉಂಟಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ವಿದ್ವಾಂಸರಿದ್ದರು ತ್ರಿವಿಕ್ರಮ ಪಂಡಿತರು ಅಂತ ಕಾಸರಗೋಡಿನವರು ಆಚಾರ್ಯ ಮಧ್ವರ ಕಾಲದವರು ಅವರು ಒಂದು ಕಡೆ ಈ ಮಾತು ಹೇಳ್ತಾರೆ ಅಧಿರಹರಿ ಪರಿವರ್ತನ ಪರಿಗಣನ ಪಟವಹ ಅಂತ ಈ ಪಂಡಿತರ ಬಗ್ಗೆ ಹೇಳೋ ಮಾತು ಅವರು ಇವರು ವಾಕ್ಯಾರ್ಥ ಮಾಡುವ ತೆರೆಗಳನ್ನು ಲೆಕ್ಕ ಮಾಡುವ ಮಂದಿ ಈ ತೆರೆಗಳನ್ನು ಲೆಕ್ಕ ಮಾಡುವವರ ಮಂದಿ ಬಗ್ಗೆ ನನಗೆ ಆಸಕ್ತಿ ಇಲ್ಲ ನನಗೆ ಮುಳುಗುವುದರಲ್ಲಿ ಆಸಕ್ತಿ ಮುತ್ತು ಹೆಕ್ಕೋದಲ್ಲಿ ಆಸಕ್ತಿ ಅಂತ ಅಂಥವ್ರು ಬಹಳ ವಿಳುವಾಗಿರ್ತಾರೆ ಗ್ರಂಥಕಾರರಲ್ಲೂ ತೆರೆಗಳನ್ನು ಲೆಕ್ಕ ಮಾಡುವವರೇ ಹೆಚ್ಚು ಮಂದಿ ಲಹರಿ ಪರಿವರ್ತನ ಪರಿಗಣನ ಪಟವಹ ಅಂತ ತೆರೆಗಳ ಅಪ್ಪಳಿಕೆಯನ್ನು ಲೆಕ್ಕ ಮಾಡಿಕೊಂಡು ಎಷ್ಟು ತೆರೆ ಆಯಿತು ಗೊತ್ತಾ ನಿಮಗೆ ನನಗೆ ಗೊತ್ತಿದೆ ಅದು ದೊಡ್ಡ ಸಂಗತಿ ಲೆಕ್ಕ ಮಾಡಿದ್ರೆ ಗೊತ್ತಾಗತ್ತೆ ನಾವು ಲೆಕ್ಕ ಮಾಡಲಿಲ್ಲ ಸುಮ್ಮನೆ ಕೂತ್ ನೋಡ್ತಾ ಇದ್ದೇವೆ ಆನಂದವಾಗಿ ತೆರೆಗಳು ಅಪ್ಪಳಿಸುವುದನ್ನ ಅದು ಲೆಕ್ಕ ಮಾಡಿದವನಿದ್ದು ದೊಡ್ಡ ಸಂಗತಿ ನೀವು ಲೆಕ್ಕ ಮಾಡಲಿಲ್ಲ ಹೌದಾ ನಾನು ಮಾಡಿದ್ದೇನೆ ಹೀಗೆ ತೆರೆಗಳನ್ನ ಲೆಕ್ಕ ಮಾಡುವ ಮಂದಿಯ ಬಗ್ಗೆ ನನಗೆ ಯಾವ ಆಸಕ್ತಿಯೂ ಇಲ್ಲ ಅಂತಾರೆ ತ್ರಿವಿಕ್ರಮ ಪಂಡಿತರು ಅದು ಆಳಕ್ಕೆ ಇಳಿಯುವ ಸ್ವಭಾವ ತಳದಲ್ಲಿ ಏನಿದೆ ಅದನ್ನು ಹೆಕ್ಕುವ ಸ್ವಭಾವ ಆ ರೀತಿಯಲ್ಲಿ ಗೀತೆಯ ಅಧ್ಯಯನ ನಡೆಯಬೇಕು ಅದನ್ನು ಆಳಕ್ಕೆ ಇಳಿಯುವ ಬಗೆ ಹೇಗೆ ಅನ್ನುವಂತಹ ಕೆಲವು ಸಣ್ಣ ಸಣ್ಣ ದೃಷ್ಟಾಂತಗಳನ್ನು ಒಂದು ಶ್ಲೋಕದ ಹಿಂದಕ್ಕೆ ನಾವು ಆಳಕ್ಕೆ ಇಳಿದರೆ ಅದು ಎಷ್ಟು ಆಳಕ್ಕೆ ನಮ್ಮನ್ನು ಒಯ್ಯುತ್ತೆ ಅನ್ನೋದನ್ನ ಈ ಆರೇಳು ದಿವಸಗಳಲ್ಲಿ ಕಿಂಚಿತ್ತಾಗಿ ನಿಮ್ಮ ಮುಂದೆ ನಿವೇದಿಸಿಕೊಂಡಿದ್ದೇನೆ ಅಂತ ನನ್ನ ಭಾವನೆ ನಿನ್ನೆ ನಾವು ಒಂದು ಯಜ್ಞದ ಬಗ್ಗೆ ನೋಡಿದೆವು ಯಜ್ಞದಿಂದ ಮಳೆ ಅದರ ಬಗ್ಗೆ ಯಜ್ಞ ಅಗ್ನಿಮುಖದಲ್ಲಿ ಆರಾಧನೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ಒಂದು ಚಿತ್ರ ನಿನ್ನೆ ಕೊಟ್ಟಿದ್ದೆ ಅಗ್ನಿಯಲ್ಲೇ ಯಾಕೆ ಭಗವಂತನನ್ನು ಆರಾಧನೆ ಮಾಡ್ತಿದ್ರು ಇದೆಲ್ಲ ಆಯಿತು ಆದರೆ ಪ್ರಾಣಿಗಳು ಬೆಳೆಯಿಂದ ಅನ್ನದಿಂದ ಬೆಳೆ ಮಳೆಯಿಂದ ಮಳೆ ಯಜ್ಞದಿಂದ ಯಜ್ಞ ಮನುಷ್ಯನ ಕರ್ಮದಿಂದ ಕರ್ಮ
ಅಂತಕ್ಕಂಥದ್ದು ಭಗವಂತನಿಂದ, ಭಗವಂತ ವೇದದಿಂದ, ವೇದ ಮತ್ತೆ ಮನುಷ್ಯನ ಬಾಯಿಯಿಂದ. ಹೀಗೊದ್ದು ಏವಂ ಪ್ರವರ್ತಿತಂ ಚಕ್ರಂ, ಇದೊಂದು ಚಕ್ರವನ್ನ ನಮ್ಮ ಮುಂದೆ ಉರುಳಿ ಬಿಟ್ಟಿದ್ದಾನೆ ಕೃಷ್ಣ. ನಾವು ಈ ಚಕ್ರವನ್ನ ಮುಂದೆ ನಿರಂತರವಾಗಿ ಈ ಚಕ್ರ ತಿರುಗುತ್ತಾ ಇರಬೇಕು ಅಂತ. ಚಕ್ರ ಅನ್ನೋದು ಪ್ರಾಚೀನ ಶಾಸ್ತ್ರದಲ್ಲಿ ಅದು ಬರಿಯ ಕಾಲದ ಸಂಕೇತ ಅಲ್ಲ, ಕಾಲಚಕ್ರ ಅಂತ. ಮಹಾಭಾರತ ಸೀರಿಯಲ್ ನಲ್ಲಿ ಒಂದು ಕೆಟ್ಟ ಸೀರಿಯಲ್ ಬರ್ತಾ ಇತ್ತಲ್ಲ ಟಿವಿಯಲ್ಲಿ, ಎಲ್ಲರೂ ಊದುಬತ್ತಿ ಕಡ್ಡಿ ಹಚ್ಚಿ ಅದನ್ನು ಕೆನ್ನೆ ತಟ್ಟಿಕೊಂಡು ನೋಡ್ತಾ ಇದ್ರಲ್ಲ, ಆ ಸೀರಿಯಲ್ ನಲ್ಲಿ ಮೈ ಕಾಲಚಕ್ರ ಹೋ ಅಂತ ಶುರುವಾಗುತ್ತೆ. ಆಹಾ, ಏನು ಅದ್ಭುತ ಅಂತ ಅಷ್ಟು ಶಬ್ದ ಕೇಳಿಯೇ ನಿಮಿರಿ ಮೈ ನಿಮಿರಿ ಕೂತವರು ಉಂಟು, ರೋಮಾಂಚವಾದವರು ಉಂಟು. ಆದರೆ ಚಕ್ರ ಕಾಲಚಕ್ರದ ಸಂಕೇತ ಅಲ್ಲ, ಪೂರ್ತಿಯಾಗಿ ಅಲ್ಲ ಅಂತಲ್ಲ, ಅದು ಹೌದು. ಆದರೆ ಭಗವಂತನ ಕೈಯಲ್ಲಿ ನಾಲ್ಕು ಆಯುಧಗಳಿವೆ ನೋಡಿ, ಚಕ್ರ, ಶಂಖ, ಗದಾ, ಪದ್ಮ. ಅದು ಯಾಕೆ ಅಂತ ನಾವು ಯೋಚಿಸಲೇ ಇಲ್ಲ. ದೇವರ ಕೈಯಲ್ಲಿರೋದು ನಮ್ಗ್ಯಾಕಾದ್ರೆ ಉಸಾಬರಿ, ದೇವರು ಯಾಕೋ ಹಿಡ್ಕೊಂಡಿದ್ದಾನೆ ಅವನಿಗೆ ಗೊತ್ತು, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ನಾವು. ಯಾಕೆ ಹಿಡ್ಕೊಳ್ಬೇಕು ಅಂತ ಅವನಿಗೆ ಸಂಬಂಧಪಟ್ಟು, ನಾವು ಯಾಕೆ ಯೋಚಿಸಬೇಕು? ವಿ ಆರ್ ನಾಟ್ ಕನ್ಸರ್ನ್. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ಪ್ರತಿನಿಧಿಸತಕ್ಕಂಥ ಪ್ರತೀಕಗಳವು ಚಕ್ರ, ಶಂಖ, ಗದಾ, ಪದ್ಮ. ಅದೇ ಪಾಶ, ದಂತ, ಅಂಕುಶ, ಅಭಯವೂ ಆಗುತ್ತೆ. ಇವೆಲ್ಲ ಆಯುಧಗಳು, ನಾಲ್ಕು ಕೈಯೇ ನಾಲ್ಕು ಪುರುಷಾರ್ಥವನ್ನು ಪ್ರತಿನಿಧಿಸುವಂತಹವುಗಳು. ಚಕ್ರ ಅನ್ನೋದು ಅವರಿಗೆ ಧರ್ಮಚಕ್ರ, ಅದು ಧರ್ಮಚಕ್ರದ ಉರುಳಾಟವೇ ಕಾಲಚಕ್ರದ ಉರುಳಾಟ. ಕಾಲ ಅನ್ನೋದು ಧರ್ಮದಲ್ಲಿ ನಿಂತಿದೆ, ಅದರಿಂದ ಧಾರಕ ಶಕ್ತಿ ಇಲ್ಲದೆ ಕಾಲದ ಅಸ್ತಿತ್ವ, ಕಾಲ ಉರುಳುವುದೇ ಇಲ್ಲ. ಕಾಲದ ಉರುಳುವಿಕೆ ಅಂದ್ರೆ ಕಾಲ ಸುಗಮವಾಗಿ ಬದುಕು ಸಾಗಬೇಕಾಗಿದ್ರೆ ಅದಕ್ಕೆ ಬೇಕಾಗಿರತಕ್ಕಂತಹ ಚಕ್ರ ಅದು ಧರ್ಮಚಕ್ರ. ಆ ಧರ್ಮಚಕ್ರ ಏನು ಮಾಡುತ್ತೆ ಅಂದ್ರೆ ಅಧರ್ಮದ ನಾಶವನ್ನು ಮಾಡುತ್ತೆ. ಚಕ್ರದಿಂದ ತಲೆ ತರಿಯುವಂತಹ ಕಥೆ ಹಾಗೆ, ಅಧರ್ಮದ ನಾಶ ಮತ್ತು ಧರ್ಮದ ಉದ್ಧಾರ. ಅದನ್ನೇ ಕೃಷ್ಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ. ಅಧರ್ಮ ತಲೆ ಎತ್ತಿದಾಗ, ಧರ್ಮ ತಲೆ ಅಡಿಗೆ ಹಾಕಿದಾಗ, ಧರ್ಮದ ತಲೆಯನ್ನು ಎತ್ತಿಸಲು, ಅಧರ್ಮದ ತಲೆ ಕಡಿಯಲು ಕೃಷ್ಣನ ಚಕ್ರ ಉಪಯೋಗಕ್ಕೆ ಬೀಳುತ್ತೆ. ಅಂದ್ರೆ ಅದು ಧರ್ಮಚಕ್ರ. ಬದುಕಿನಲ್ಲಿ ನಿರಂತರವಾದ ಧರ್ಮಚಕ್ರದ ನಡೆ ಇರಬೇಕು ಅನ್ನುವುದರ ಸಂಕೇತ, ಒಟ್ಟು ಧರ್ಮದ ಸಂಕೇತ ಅದು ಚಕ್ರ. ಅದರ ನಂತರ ಬರತಕ್ಕಂಥದ್ದು ಶಂಖ. ಶಂಖ ಅನ್ನೋದು ಸಂಪತ್ತಿನ ಸಂಕೇತ. ಸಾಮಾನ್ಯವಾಗಿ ಶಂಖ ಅಂದ್ರೆ ಲಕ್ಷ್ಮೀ ಸನ್ನಿಧಾನ ಅಂತಾರೆ. ಬಲಮುರಿ ಶಂಖ ಮನೆಯಲ್ಲಿದ್ರೆ ಸಂಪತ್ತು ಜಾಸ್ತಿ ಆಗತ್ತೆ ಅಂತ ಹೇಳಿಕೊಂಡು ಸುದ್ದಿ ಕೇಳಿದ್ರೆ ಒಂದು ಬಲಮುರಿ ಶಂಖಕ್ಕೆ 10,000 ರೂಪಾಯಿ ಕೊಟ್ಟು ತಗೋತಾರೆ. ಯಾಕಂದ್ರೆ 10,000 ರೂಪಾಯಿ ಕೊಟ್ರೆ ಆಮೇಲೆ 10 ಲಕ್ಷ ರೂಪಾಯಿ ಸಿಗುತ್ತಂತೆ ಅಂತ ಗೊತ್ತಾಗಿಬಿಟ್ರೆ ಎಲ್ಲರೂ ಬಲಮುರಿ ಶಂಖ ತಗೊಂಡು ಮನೇಲಿ ಪೂಜೆ ಮಾಡ್ತಾರೆ. ಕಾರಣ ಏನು ಅಂದ್ರೆ ಶಂಖದ ಮಹತ್ವ ಅದು ದುಡ್ಡು ಕೊಡುತ್ತೆ ಅನ್ನೋದ್ರಿಂದ. ನಾವು ದುಡ್ಡಿನ ಹಿಂದೆ ಹೊರಟವರಾದ್ರಿಂದ ಯಾವುದರಿಂದ ದುಡ್ಡು ಸಿಗುತ್ತೋ ಅದೆಲ್ಲವೂ ಮಹತ್ವದ ಸಂಗತಿ ಆಗುತ್ತೆ ನಮಗೆ. ಅದು ಅರ್ಥದ ಸಂಕೇತ ಶಂಖ. ಗದೆ ಎನ್ನುವುದು ಕಾಮದ ಸಂಕೇತ ಅಲ್ಲ, ಕಾಮದ ನಿಯಂತ್ರಣದ ಸಂಕೇತ. ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಧರ್ಮಾವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ. ಕಾಮವೂ ನಾನೇ, ಆದರೆ ಎಂಥ ಕಾಮ ಅಂದ್ರೆ ಧರ್ಮ ಅರ್ಥಗಳಿಗೆ ಅವಿರುದ್ಧವಾದ ಕಾಮ. ಆ ಕಡೆಯಿಂದ ಧರ್ಮವನ್ನು ಕಳ್ಕೊಂಡು ಈ ಕಡೆಯಿಂದ ಕಿಸೆಯಲ್ಲಿದ್ದ ದುಡ್ಡನ್ನು ಕಳ್ಕೊಂಡು ಪಾಪರಿಗೆ ಆಗುವ ಕಾಮ ಅಲ್ಲ. ಧರ್ಮಾವಿರುದ್ಧ ಭೂತೇಶು ಕಾಮೋಸ್ಮಿ, ಅಂತ ಕಾಮದ ಮೇಲೆ ನಿಯಂತ್ರಣ ಅದು ಗದೆ. ಅದೇ ಮುಂದೆ ಇರತಕ್ಕಂಥದ್ದು ಕಮಲ. ಕಮಲ ಅಂದ್ರೆ ಟ್ರಾಂಕ್ವಿಲಿಟಿ, ಶಾಂತಿ, ಮೋಕ್ಷದ ಸಂಕೇತ. ಹೀಗೆ ಪುರುಷಾರ್ಥ ಚತುಷ್ಟಯಗಳನ್ನ ಸಂಕೇತಿಸತಕ್ಕಂಥ ಆಯುಧಗಳು. ಈ ಕೃಷ್ಣ ಇಲ್ಲಿ ಒಂದು ಚಕ್ರ ಹೇಳ್ತಾನೆ, ಇದು ಕೂಡ ಇದು ಧರ್ಮಚಕ್ರ. ಈ ಚಕ್ರವನ್ನ ನಾವು ನಿರಂತರವಾಗಿ ನಡೆಸಿದರೆ ಈ ಜೀವನ, ಈ ಸೃಷ್ಟಿ ಚಕ್ರ ಇಲ್ಲದೆ ಇದ್ರೆ ಈ ಚಕ್ರ ಮುರಿದು ಹೋಗುತ್ತೆ, ಸೃಷ್ಟಿಯ ವ್ಯವಸ್ಥೆ ಕೆಟ್ಟು ಹೋಗುತ್ತೆ. ಅದರಿಂದ ಅಂಥವನು ಅಧಾಯುಹು ಇಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತೆ. ಈ ಚಕ್ರವನ್ನು ಮುಂದುವರಿಸುವ ಕ್ರಿಯೆಗೆ ತೊಡಗದೆ ತನ್ನ ಜೀವನ ಚಕ್ರವೇ ತನಗೆ ಪ್ರಪಂಚ, ಅಥವಾ ಇನ್ನೊಬ್ಬರ ಬದುಕು ನನಗೆ ಏನೂ ಅಲ್ಲ, ನನ್ನ ಜೀವನ ನಡೆಯಬೇಕು, ಅದಕ್ಕೆ ನನ್ನ ಸ್ವಾರ್ಥ ಎಷ್ಟೋ ಅಷ್ಟೇ ನನಗೆ ಬೇಕಾದ್ದು ಅಂತ ಯಾರು ತಿಳ್ಕೊಂಡಿರ್ತಾನೆ ಅವನು ಅಧಾಯುಹು ಅಂದ. ಅಂದ್ರೆ ಅವನು ಬರೇ ಪಾಪ ಮಾಡುವುದಕ್ಕೋಸ್ಕರವೇ ಬದುಕುವವನು, ಅವನ ಜೀವನದಲ್ಲಿ ಪುಣ್ಯ ಕೆಲಸ ನಡೆಯೋದಿಲ್ಲ. ಯಾಕೆಂದ್ರೆ ಅವನ ಜೀವನದ ಮೂಲ ಉದ್ದೇಶ ಸ್ವಾರ್ಥ. ನಿನ್ನೆ ನಾನು ಉಪನಿಷತ್ತಿನ ಮಾತು ಹೇಳಿದನು, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ತನಗೋಸ್ಕರ ಇಡೀ ಜಗತ್ತಿರುವುದು, ಜಗತ್ತು ತನಗೋಸ್ಕರ, ತನ್ನ ಸುಖಕ್ಕೋಸ್ಕರ. ಆದ್ರಿಂದ ಯಾವುದನ್ನಾದರೂ ನಾಶ ಮಾಡಿ ನಾನು ದೊಡ್ಡವನಾಗಬೇಕು, ಪ್ರಕೃತಿಯನ್ನು ನಾಶ ಮಾಡಿ, ನನಗಾಗದ ಮನುಷ್ಯನನ್ನು ನಾಶ ಮಾಡಿ, ಎಲ್ಲವನ್ನು ನಾಶ ಮಾಡಿ ನಾನೊಬ್ಬ ಬದುಕಬೇಕು ಅನ್ನತಕ್ಕಂಥ ಪ್ರವೃತ್ತಿ ಇದು ಬರುವುದು ಸ್ವಾರ್ಥದಿಂದ. ಅದನ್ನು ಕೃಷ್ಣ ಹೇಳ್ತಾನೆ, ಅಧಾಯುಹು ಅವನು ಪಾಪ ಮಾಡುವುದಕ್ಕೋಸ್ಕರವೇ ಬದುಕುವವನು. ಇಂದ್ರಿಯ ಆರಾಮ, ಅವನಿಗೆ ಇಂದ್ರಿಯ ಸುಖವೇ ಜೀವನದ ದೊಡ್ಡ ಸುಖ. ಅದರ ಆಚೆಗೆ ಇಂದ್ರಿಯ ನಿರಪೇಕ್ಷವಾಗಿ ಒಳಗಿಂದಲೇ ಒಂದು ಸುಖದ ಚಿಲುಮೆ ಇದೆ ಅನ್ನುವುದು ಗೊತ್ತಿಲ್ಲದೆ ಬದುಕುವವನು. ಆದ್ದರಿಂದ ಕೃಷ್ಣನ ತೀರ್ಮಾನ ಏನು ಗೊತ್ತೋ, ಮೋಘಂ ಪಾರ್ಥ ಸಜೀವತಿಯಿಂದ, ಅವನು ಬದುಕುವುದೇ ದಂಡ, ವ್ಯರ್ಥವಾಗಿ ಬದುಕ್ತಾ ಇದ್ದಾನೆ ಅವ.
ಅವನು ತಾನು ತನ್ನ ತಲೆಯಲ್ಲಿ ತಾನು ಸಾರ್ಥಕವಾದ ಬದುಕನ್ನು ಬದುಕುತ್ತಾ ಇದ್ದೇನೆ ಅಂತ ತಿಳ್ಕೊಂಡಿದ್ರು ಅವನು ಮೋಹಂ ಜೀವತಿ ಅವನ ಬದುಕು ವ್ಯರ್ಥ ಅರ್ಥಶೂನ್ಯವಾಗಿ ಬದುಕುತ್ತಾ ಇದ್ದಾನೆ ಅವನು ಬದುಕುವುದಕ್ಕೆ ಯಾವ ಅರ್ಥವೂ ಇಲ್ಲ ಅವನು ಸಾಯುವುದಕ್ಕೂ ಯಾವ ಅರ್ಥವೂ ಇಲ್ಲ ಆದ್ರಿಂದ ಬದುಕಿದ್ದಾನೆ ಅಷ್ಟೇ ಅವನು ಸಾಯುವುದಕ್ಕೂ ಅರ್ಥ ಇಲ್ಲ ಬದುಕುವುದಕ್ಕೂ ಅರ್ಥ ಇಲ್ಲ ಒಟ್ಟಿಗೆ ಅವನ ಅಸ್ತಿತ್ವಕ್ಕೆ ಅರ್ಥ ಇಲ್ಲ ಹಾಗಾದ್ರೆ ಈ ಚಕ್ರ ಎಷ್ಟು ಮಹತ್ವದ್ದು ಅಂತ ಹೇಳ್ತಾನೆ ಈಗ ನಮಗೆ ಅರ್ಥ ಆಗಲಿಲ್ಲ ಈಗ ಮನುಷ್ಯ ಆಹಾರ ತಿಂದು ಬದುಕಬೇಕು ಅದರಿಂದ ಮಳೆಯಿಂದ ಬೆಳೆ ಬೆಳೆಯಿಂದ ಬದುಕು ಇಷ್ಟ ಅರ್ಥ ಆಯ್ತು ನಮಗೆ ಒಂದು ಕೊಂಡಿ ತಪ್ಪಿ ಹೋಯ್ತಲ್ಲ ಯಜ್ಞದಿಂದ ಮಳೆ ಯಜ್ಞ ಮಾಡದಿದ್ರೆ ಮಳೆ ಬರುವುದಿಲ್ಲೇನು ಬಹಳ ತಮಾಷೆ ಏನು ಅಂದ್ರೆ ಒಬ್ರು ಪುರೋಹಿತರು ನನ್ನ ಹತ್ರ ಬಂದು ಪ್ರಶ್ನೆ ಮಾಡಿದರು ಇದು ಶಿವಮೊಗ್ಗದಲ್ಲಿ ಅವರು ದೊಡ್ಡ ಪುರೋಹಿತರು ಯಜ್ಞಯಾಗಗಳನ್ನು ಮಾಡಿಸುವವರು ಅವ್ರಿಗೆ ಪ್ರಾಯ ಅವ್ರ ಹತ್ರ ಯಾರೋ ಕೇಳಿರ್ಬೇಕು ಅವ್ರಿಗೆ ಮತ್ತೆ ಉತ್ತರ ಕೊಡಬೇಕು ಅಂತ ನನ್ನ ಹತ್ರ ಕೇಳಿರ್ಬೇಕು ಅವರಿಗೆ ಸಂಶಯ ಬಂದಲ್ಲ ಅವ್ರು ಏನ್ ಕೇಳಿದ್ರು ಗೊತ್ತಾ ಅಲ್ಲ ಕೃಷ್ಣ ಯಜ್ಞದಿಂದ ಮಳೆ ಬರುತ್ತೆ ಅಂತ ಹೇಳ್ತಾನೆ ಯಜ್ಞದಿಂದಲೇ ಮಳೆ ಬರುವುದಾದ್ರೆ ಅಮೆರಿಕಾದಲ್ಲಿ ರಷ್ಯಾದಲ್ಲಿ ಹೇಗೆ ಮಳೆ ಬರುತ್ತೆ ಬ್ರಹ್ಮಾಸ್ತ್ರ ಭಾರಿ ದೊಡ್ಡ ಪೂರ್ವಕ್ಷ ಹಾಕಿಬಿಟ್ರು ಅವ್ರ ಹತ್ರ ಯಾರೋ ಕೇಳಿರ್ಬೇಕು ಹೌದೋ ಪುರೋಹಿತರೇ ನೀವು ಯಜ್ಞ ಮಾಡಿದ್ರೆ ಮಳೆ ಬರುತ್ತೆ ಅಂತ ಗೀತೆಯಲ್ಲಿ ನೀವು ಬೊಗಳೆ ಹೊಡೆಯುತ್ತೀರಲ್ಲ ಅಮೆರಿಕಾದವರು ಯಜ್ಞ ಮಾಡ್ತಾರೆ ಮಳೆ ಬರ್ಲಿಕ್ಕೆ ನಮ್ಗಿನ್ ಚೆನ್ನಾಗಿ ಮಳೆ ಬರ್ತಾ ಇದೆ ಅಲ್ಲಿ ರಷ್ಯಾದಲ್ಲಿ ಜಪಾನ್ನಲ್ಲಿ ಯಜ್ಞ ಮಾಡ್ತಾರೆ ನಮಗಿನ್ ಚೆನ್ನಾಗಿ ಅಲ್ಲೇ ಮಳೆ ಬರುತ್ತೆ ನಮಗಿನ್ ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಅಲ್ಲಿ ಅದ್ರಿಂದ ಯಜ್ಞಕ್ಕೂ ಮಳೆಗೂ ಏನು ಸಂಬಂಧ ಅಂತ ಯಾರೋ ಕೇಳಿರ್ಬೇಕು ಅವರಿಗೆ ಸ್ವಲ್ಪ ಮುಜುಗರ ಆಗಿರ್ಬೇಕು ಯಾಕಂದ್ರೆ ಯಜ್ಞ ಮಾಡುವವರು ಯಾಜ್ಞಿಕರವರು ಈ ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೆ ಪ್ರಾಯ ನನ್ನ ಹತ್ರ ಈ ಪ್ರಶ್ನೆ ಹಾಕಿದ್ರು ಯಜ್ಞ ಮಾಡಿದರೆ ಮಳೆ ಬರುವುದು ಹೇಗೆ ನಾನು ಹೇಳಿದೆ ಯಜ್ಞದಿಂದ ಮಳೆ ಬರುವುದಿಲ್ಲ ಮಳೆ ಬರುವುದು ಅದು ಋತುಧರ್ಮ ಮಳೆಗಾಲ ಅಂತ ಒಂದಿದೆ ಸೆಖೆ ಆಗುವುದು ಅದು ಋತುಧರ್ಮ ಕಾಲಧರ್ಮ ಇದು ಯಾವ ಯಾವ ಕಾಲದಲ್ಲಿ ಏನೇನಾಗಬೇಕೋ ಅದದು ಆಯಾ ಕಾಲದಲ್ಲಿ ಆಗೇ ಆಗುತ್ತೆ ಅದಕ್ಕೆ ಯಜ್ಞ ಮಾಡುವುದು ಬೇಡ ಯಜ್ಞದಿಂದ ಮಳೆ ಆಗುತ್ತೆ ಅಂತ ಯಾರು ಹೇಳಲೇ ಇಲ್ಲ ಅಂದೆ ನಾನು ಅವ್ರಿಗೆ ಮತ್ತು ಅನ್ಮತ್ತು ಯಜ್ಞಾದ್ಭೋತಿ ಪರ್ಜನ್ಯ ಅಂತ ಗೀತೆಯಲ್ಲಿ ಹೇಳಿದ್ದಾನೆ ಗೀತೆಯಲ್ಲಿ ಹೇಳಿರುವುದು ಹೌದು ಗೀತೆಯಲ್ಲಿ ಹೇಳಿದ್ದು ನಮಗೆ ಅರ್ಥ ಆಗಬೇಕಲ್ಲ ನಾನು ಮೊನ್ನೆ ಹೇಳಿದ ಮಾತು ಇದು ನಮಗೆ ಏನಾಗುತ್ತೆ ಅಂತಂದ್ರೆ ನಮಗೆ ಗೀತೆಯಲ್ಲಿದ್ದದ್ದು ನಮ್ಮ ತಲೆ ಒಳಗೆ ಹೋಗೋದೇ ಇಲ್ಲ ನಮ್ಮ ತಲೆಯಲ್ಲಿದ್ದದ್ದೇ ಗೀತೆಯಲ್ಲಿ ಕಾಣೋದು ಹಾಗೆ ಹೇಳಲಿಲ್ಲ ಕೃಷ್ಣ ಮತ್ತೆ ಏನ್ ಹೇಳ್ತಾನೆ ಅಂದ್ರೆ ಒಂದು ವಿಷಯ ಮಳೆ ಬರೋದು ಋತುಧರ್ಮ ಮಳೆಗಾಲ ಅಂತಿದೆ ಆ ಕಾಲದಲ್ಲಿ ಬರುತ್ತೆ ಆದ್ರೆ ಒಮ್ಮೊಮ್ಮೆ ಮಳೆಗಾಲದಲ್ಲಿ ಮಳೆ ಬರುವುದಿಲ್ಲಲ್ಲ ಆಗ ಕಾಲಧರ್ಮ ಆಗಬೇಕಾದ ಸಮಯದಲ್ಲಿ ಆಗಬೇಕಾದ್ದು ಆಗದೇ ಹೋಗುತ್ತೆ ಯಾವುದೋ ತಡೆ ಇದೆ ಅಂತ ಅರ್ಥ ಆವಾಗ ಇವಾಗ ಒಂದು ಬೋರ್ಡ್ ಹಾಕಿಬಿಡ್ತಾರೆ ರಸ್ತೆಯಲ್ಲಿ ರೋಡ್ ಕ್ಲೋಸ್ಡ್ ಅಂತ ಸರಿ ಆಮೇಲೆ ನಾವು ವೆಹಿಕಲ್ ಹಿಡ್ಕೊಂಡೋಗಿ ಅಲ್ಲಿ ಬ್ರೇಕ್ ಹಾಕಿ ನಿಲ್ಲಿಸಿ ಮತ್ತೆ ಡಿವಿಯೇಟ್ ಮಾಡಿ ಹೋಗ್ಬೇಕು ಆಗ ಎಲ್ಲೋ ಈ ಮಳೆ ಬರುವ ದಾರಿ ಕ್ಲೋಸ್ ಆಗಿದೆ ಮಳೆಗಾಲದಲ್ಲಿ ಮಳೆ ಬರಬೇಕು ಎಲ್ಲೋ ದಾರಿ ತಪ್ಪಿದೆ ಸಹಜವಾಗಿ ನಡೆಯಬೇಕಾದ್ದು ನಡೆಯದೇ ಇರುವಾಗ ಯಾವುದೋ ಅಸಹಜವಾದ ಪ್ರಾಕೃತಿಕವಾದ ವಿಪ್ಲವ ಉಂಟಾಗಿದೆ ವಾತಾವರಣದಲ್ಲಿ ಅಂತ ಅರ್ಥ ಕೆಲವೊಮ್ಮೆ ನಾವು ಹೇಳ್ತೇವೆ ಮರಗಳನ್ನು ಕಡಿದದ್ದರಿಂದ ಮಳೆ ಬರಲಿಲ್ಲ ಎಲ್ಲ ಮರಗಳನ್ನು ಕಡಿದ್ರು ಮಳೆ ಬರಲೇ ಇಲ್ಲ ನನಗೆ ಆಶ್ಚರ್ಯ ಆಗುವುದೇನು ಅಂದ್ರೆ ಉಪನಿಷತ್ ಕಾಲದಲ್ಲಿ ಆವಾಗ ಎಷ್ಟು ಮರಗಳಿರುವುದು ಯೋಚನೆ ಮಾಡಿ ಕಡಿದ್ರು ಯಾರು ಮನುಷ್ಯ ಕಡಿದು ಮುಗಿಯದಷ್ಟು ಮರಗಳಿದ್ದವು ಬರೇ ಕಾಡುಗಳೇ ಹೆಚ್ಚಿದ್ದದ್ದು ಈ ದೇಶದಲ್ಲಿ ಉಪನಿಷತ್ ಕಾಲ ಸುಮಾರು 5,000 ವರ್ಷ ಅದಕ್ಕಿಂತಲೂ ಹಿಂದೆ ಜನಸಂಖ್ಯೆ ಇದ್ದದ್ದು ಬಹಳ ಅಂದ್ರೆ 4-5 ಕೋಟಿ ಆ ಕಾಲದಲ್ಲಿ ಅದರ ಒಳಗೆ ನಾನು ಮ್ಯಾಕ್ಸಿಮಮ್ ಹೇಳೋದು ಮರಗಳು ಎಲ್ಲಿ ನೋಡಿದ್ರೆ ಅಲ್ಲಿ ಕಾಡು ಎಲ್ಲಿ ನೋಡಿದ್ರೆ ಅಲ್ಲಿ ಜಲಾಶಯ ನೀರು ನದಿ ಅಂಥ ಸಮಯದಲ್ಲಿ ದ್ವಾದಶ ವಾರ್ಷಿಕ್ಯಾಂ ಅನಾವೃಷ್ಟ್ಯಾಂ ಅಂತಾರೆ ಸಮೃದ್ಧವಾದ ಕಾಡಿತ್ತು 12 ವರ್ಷ ಮಳೆ ಬರದೆ ಬರಗಾಲ ಬಂದಿತ್ತಂತೆ ಈ ದೇಶದಲ್ಲಿ ಉಪನಿಷತ್ತಲ್ಲಿ ಅನೇಕ ಕಡೆ ಉಲ್ಲೇಖ ಇದೆ ಹಾಗಾದ್ರೆ ನಮಗೆ ಇಷ್ಟು ಮರ ಕಡಿದು 12 ವರ್ಷ ಮಳೆ ಬರದದ್ದೇ ನೋಡಲಿಲ್ಲ ನಾವು ಇತ್ತೀಚಿನ ಶತಮಾನದಲ್ಲಿ ಹಾಗಾದ್ರೆ ಯಾವುದಕ್ಕೆ ಯಾವ್ದು ಸಂಬಂಧ ನನಗೆ ಇನ್ನೂ ಬಗೆಹರಿದಿಲ್ಲ ಅದನ್ನು ಸಮೃದ್ಧವಾದ ಕಾಡಿದ್ದು ಮಳೆ ಬರುವುದೇ ಇರುವುದುಂಟು ಕಾಡು ಕಡಿದು ಸಿಕ್ಕಾಪಟ್ಟೆ ಮಳೆ ಬರುವುದುಂಟು ಯಾವುದಕ್ಕೆ ಯಾವುದು ಕಾರಣ ಯಾವುದಲ್ಲ ಅನ್ನೋದನ್ನು ನಾವು ಪೂರ್ವ ತೀರ್ಮಾನ ಮಾಡದಷ್ಟು ಗೊಂದಲದಲ್ಲಿ ನಾವಿದ್ದೇವೆ ಅಲ್ಲಿ ಯಾವುದೋ ಒಂದು ವಾತಾವರಣದಲ್ಲಿ ಮಳೆಗೆ ತಡೆಯಾದ ಏನೋ ಒಂದು ಪ್ರಾಕೃತಿಕವಾದ ಪ್ರೋಸೆಸ್ ಇದೆಯಲ್ಲ ಸಹಜವಾದ ನಡೆ ಅದಕ್ಕೆ ಏನೋ ಒಂದು ಬಾಧಕ ಇದೆ ಅವಾಗ ಏನ್ ಹೇಳ್ತಾರೆ ಅವರು ಅಂದ್ರೆ ಅವಾಗ ಯಜ್ಞವನ್ನ ಮಾಡುವಂತ ಅಂದ್ರೆ ಮಳೆ ಬರುವುದಕ್ಕಲ್ಲ ಮಳೆ ಬರದೇ ಇರುವಂತೆ ಏನಾದರೂ ಪ್ರಕೃತಿಯಲ್ಲಿ ವಾತಾವರಣದಲ್ಲಿ ತಡೆ ಇದ್ದರೆ ಆ ತಡೆಯನ್ನು ನಿವಾರಿಸುವುದಕ್ಕೆ ಯಜ್ಞ ಸಹಾಯ ಮಾಡುತ್ತೆ ಅಂತ ಒಂದು ಮಾತು ಅದು ಹೇಗೆ ಅನ್ನೋದನ್ನ ಮತ್ತೆ ನೋಡೋಣ ಈ ಮೂಲಭೂತವಾದ ವಿಷಯ ತಿಳಿದ್ರೆ ಮಳೆ ಬರುವುದಕ್ಕೋಸ್ಕರ ಯಜ್ಞ ಮಾಡುವುದಲ್ಲ ಮಳೆ ಬರದಂತಹ ಏನಾದರೂ ಪ್ರಾಕೃತಿಕವಾದ ತಡೆಗಳು ವಾತಾವರಣದಲ್ಲಿದ್ದರೆ ಅದನ್ನ ಕ್ಲಿಯರ್ ಮಾಡುವುದಕ್ಕೋಸ್ಕರ ಯಜ್ಞ ಮಾಡುತ್ತಿದ್ರು ಹಿಂದೆ ಅಂತ ಇವಾಗ ಮಕ್ಕಳಾಗಬೇಕು ಅಂತ ಯಜ್ಞ ಮಾಡ್ತಿದ್ರಲ್ಲ ಮಕ್ಕಳಾಗಬೇಕು ಅಂತ ಯಜ್ಞ ಮಾಡಿದ್ರೆ ಮಕ್ಕಳಾಗ್ತಾವೇನು ಹೋಮದಲ್ಲಿ ಆಹುತಿ ಕೊಟ್ಟ ಕೂಡಲೇ ಮಕ್ಕಳಾಗ್ತಾವೇನು ಅಶ್ವತ್ಥ ಪ್ರದಕ್ಷಿಣೆ ಬಂದ ಕೂಡಲೇ ಮಕ್ಕಳಾಗ್ತಾವೇನು ನಾಗಪ್ರತಿಷ್ಠೆ ಮಾಡಿದ ಕೂಡಲೇ ಮಕ್ಕಳಾಗ್ತಾವೇನು ಆಶ್ಲೇಷ ಬಲಿ ಮಾಡಿದ ತಕ್ಷಣ ಮಕ್ಕಳಾಗ್ತಾವೇನು ಅಲ್ಲ ಅವ್ರು ಆಶ್ಲೇಷ ಬಲಿ ಮಾಡಿದ್ರೆ ಮಕ್ಕಳಾಗುವುದಲ್ಲ ಮಕ್ಕಳಾಗಬೇಕಾದ್ರೆ ಮದುವೆ ಮಾಡ್ಕೋಬೇಕು ಅಲ್ಲ ಮದುವೆ ಮಾಡಿಕೊಳ್ಬೇಕಾಗಿಲ್ಲ ಅಂತೂ ಗಂಡು ಹೆಣ್ಣು
ಇಬ್ಬರ ಸಮಾಗಮ ಬೇಕು ಅಲ್ಲಿ ಬರೇ ಯಾಗ ಮಾಡಿದ ಕೂಡಲೇ ಮಕ್ಕಳಾಗುವುದಿಲ್ಲ ದಶರಥನಿಗೆ ಮಕ್ಕಳಾಗಲಿಲ್ಲ ಅಂತ ಯಾಗ ಮಾಡಿದ ಯಾಗ ಮಾಡಿದ ಕೂಡಲೇ ಮಕ್ಕಳಾಗಲಿಲ್ಲ ಅಂದ್ರೆ ಮಕ್ಕಳು ಆಗಬೇಕಾದ ಎಲ್ಲ ವ್ಯವಸ್ಥೆ ಇದ್ದು ಮಕ್ಕಳಾಗದೇ ಇರುವ ಏನೋ ಒಂದು ತೊಂದರೆ ಇತ್ತಲ್ಲ ಆ ತೊಂದರೆ ಪರಿಹಾರಕ್ಕೋಸ್ಕರ ಯಾಗ ಅಷ್ಟೇ ಆಮೇಲೆ ಮಕ್ಕಳಾಗುವುದು ಎಲ್ರಿಗೂ ಮಕ್ಕಳಾಗುವ ಹಾಗೆ ಯಾಗದಿಂದ ಮಕ್ಕಳಾಗದ್ದಲ್ಲ ಆ ಮಕ್ಕಳಾಗದಂತಹ ಯಾವುದೋ ಒಂದು ಪ್ರಾಕೃತಿಕವಾದ ತಡೆ ಅವನೊಳಗಿತ್ತಲ್ಲ ಆ ತಡೆಯ ನಿವಾರಣೆ ಯಾವುದೋ ಒಂದು ಅಭಿಶಾಪ ಯಾವುದೋ ಒಂದು ಪೂರ್ವಜನ್ಮದ ದುರಿತ ಅದರ ನಿವೃತ್ತಿ ಅಂತ ಹೇಳ್ತಾರೆ ಪ್ರಾಚೀನ ಹೀಗೆ ಮಳೆಯಾಗದಂಥ ವಾತಾವರಣದಿಂದ ಯಜ್ಞ ಮಾಡಬೇಕು ಅಂತ ಈ ಯಜ್ಞ ಇದರದ್ದು ಇನ್ನೊಂದು ಸ್ವಾರಸ್ಯವಾದ ಮುಖ ನಾವು ನೋಡಬೇಕು ಯಜ್ಞ ಅಂತಂದ್ರೆ ಈ ಕುಂಡ ಮಾಡ್ತಾರಲ್ಲ ಯಜ್ಞಕ್ಕೆ ಕುಂಡ ಮಾಡಬೇಕಾಗಿದ್ರೆ ಅದಕ್ಕೆ 360 ಇಟ್ಟಿಗೆಗಳನ್ನು ಹಾಕ್ತಿದ್ರು ಯಾ ಇಷ್ಟಕಾಹ ಯಾವ ತೀರ್ವ ಯಥಾವ 360 ಇಟ್ಟಿಗೆಗಳನ್ನು ಇಟ್ಟು ಕುಂಡ ಕಟ್ಟುತ್ತಿದ್ರು ಇದೆಲ್ಲ ನ್ಯೂಮರಾಲಜಿ 360 ಇಟ್ಟಿಗೆಗಳು 360 ಇಟ್ಟಿಗೆಗಳು ಯಾಕೆ ಅಂದ್ರೆ ಅದು ಜೀವನದ ಸಂಕೇತ ಒಂದು ವರ್ಷದ ಬದುಕು ನಮ್ಮ ಜೀವನದ ಒಂದೊಂದು ವರ್ಷವು ಒಂದೊಂದು ಯಜ್ಞ ಕುಂಡ ಒಂದು ವರ್ಷದ ಬದುಕೇ ಆ ಸಾರ್ಥಕವಾದ ಬದುಕೇ ಒಂದು ಯಜ್ಞ ಒಂದು ವರ್ಷದ ಬದುಕಿನಲ್ಲಿ 360 ಹಗಲು ರಾತ್ರಿಗಳು ಅವೇ 360 ಕುಂಡಗಳು 360 ದಿನಗಳು 360 ಡೇಸ್ ಅಂದರೆ ಸೌರಮಾಸದಲ್ಲಿ ಹೆಚ್ಚು ಇದೆ ಚಾಂದ್ರಮಾಸದಲ್ಲಿ ಕಮ್ಮಿ ಇದೆ ಅದು ಸರಾಸರಿ ಮಾಡೋಣ ಚಾಂದ್ರಮಾಸದಲ್ಲಿ 355 ದಿವಸ ಅದರ ಆಚೆ ಇಚೆ ಸೌರಮಾಸದಲ್ಲಿ 365 31.8 ದಿವಸ ಅದೆಲ್ಲ ಬಿಡೋಣ ಸರಾಸರಿ 360 ಅಂತ ಲೆಕ್ಕ ನಾವು 360 ದಿವಸಗಳು ಒಂದು ಜೀವನದ ಯಜ್ಞ ಒಂದು ಕುಂಡ ಆಯಿತು ಮನುಷ್ಯ ಜೀವನದಲ್ಲಿ ಶತಕ್ರತು ಅಂತ ಹೇಳ್ತಾರೆ 100 ಯಜ್ಞಗಳನ್ನು ಮಾಡಿದವ ಅಂತ 100 ಯಜ್ಞಗಳನ್ನು ಮಾಡಿದವ ಅಂದ್ರೆ 100 ವರ್ಷ ಬದುಕಿದವ ಅಂತ ಅರ್ಥ ಒಂದು 360 ದಿವಸದ ಒಂದು ಜೀವನ ಚಕ್ರ ತಿರುಗಿದ್ರೆ ಒಂದು ಕುಂಡ ಆಯಿತು ಒಂದು ಯಜ್ಞ ಆಯಿತು ಶತಮಾನಂ ಭವತಿ 100 ಕಾಲ ಬದುಕು ಅಂತ ನಾವು ಆಶೀರ್ವಾದ ಮಾಡ್ತೇವಲ್ಲ ಅದೇ ಅರ್ಥ ಶತಕ್ರತು ಅಂದ್ರೆ 100 ಕ್ರತು ಒಂದು ಯಜ್ಞ ಅಂದ್ರೆ 360 ಇಟ್ಟಿಗೆಗಳ ಒಂದು ವರ್ಷ ಆ 360 ಇಟ್ಟಿಗೆಗಳ ಒಂದು ವರ್ಷದಲ್ಲಿ ನಾವು ಬದುಕಿದಂತಹ ಸಾರ್ಥಕವಾದ ಬದುಕುಂಟಲ್ಲ ಭಗವಂತನಿಗೋಸ್ಕರ ಅರ್ಪಿತವಾದ ಬದುಕು ಅದೇ ಯಜ್ಞ 360 ಇಟ್ಟಿಗೆಗಳು ಹೊರಗಿನಿಂದ 360 ಹಗಲು ರಾತ್ರಿಗಳು ಕಾಲದಲ್ಲಿ ಹಾಗೆಯೇ ನಮ್ಮ ಈ ದೇಹವೇ ಒಂದು ಯಜ್ಞ ಕುಂಡವಾಗಬೇಕು ಅದಕ್ಕೆ 360 ಇಟ್ಟಿಗೆಗಳು ಯಾವುದಂದ್ರೆ ನಮ್ಮ ದೇಹದೊಳಗೆ 360 ಅಸ್ಥಿಗಳು 360 ಬೋನ್ಸ್ ಇದನ್ನ ಮಣಿಪಾಲದಲ್ಲಿ ಹೇಳುವಾಗ ನಾನು ಒಂದು ಎಚ್ಚರದಿಂದ ಹೇಳ್ತಾ ಇದ್ದೇನೆ ವೈದ್ಯಶಾಸ್ತ್ರ ಇಷ್ಟು ಬೋನ್ಸ್ಗಳನ್ನು ಹೇಳೋದಿಲ್ಲ ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಇಷ್ಟು ಹೇಳೋದಿಲ್ವಲ್ಲ ಇವರೇನೋ ಬೇರೆ ಹೇಳ್ತಾರೆ ಅಂತ ಇಲ್ಲಿ ಬಂದಿರಬಹುದಾದ ಬಾರದೇ ಇರಬಹುದಾದ ವಿದ್ಯಾರ್ಥಿಗಳಿಗೂ ಪ್ರೊಫೆಸರ್ಗಳಿಗೂ ಸಂಶಯ ಬರಬಹುದು 360 ಇಲ್ಲ ಅಸ್ಥಿಗಳು ಅಂತ 360 ಇವತ್ತು ಮೆಡಿಕಲ್ ಸೈನ್ಸ್ ಹೇಳೋದಿಲ್ಲ ನಮ್ಮ ಆಯುರ್ವೇದವೂ ಹೇಳೋದಿಲ್ಲ ಆದರೆ ಉಪನಿಷತ್ ಹೇಳುತ್ತೆ ಆಯುರ್ವೇದಕಾರರು ಅದರ ಸೂಕ್ಷ್ಮ ಪರಿಗಣೆಯಿಂದ 360 ಅಂತ ಹೇಳ್ತಾರೆ 360 ಅಸ್ಥಿಗಳು ಅವೇ ಇಟ್ಟಿಗೆಗಳು ಈ 360 ಇಟ್ಟಿಗೆಗಳಿಂದ ಈ ದೇಹ ರಚನೆಯಾಗಿದೆ ಇದೇ ಒಂದು ಕುಂಡ ಆ ಕುಂಡದ ಮೂಲಕ 360 ಹಗಲು ರಾತ್ರಿಗಳು ಅನ್ನುವಂತಹ ಕುಂಡದ ಮೂಲಕ ಒಂದು ವರ್ಷದ ಒಂದು ಕುಂಡ ರಚನೆಯಾಗಿದೆ ಅದೇ ಒಂದು ಕುಂಡ ಈ ಎರಡು ಕುಂಡಗಳನ್ನು ಪ್ರತಿನಿಧಿಸುವುದಕ್ಕೋಸ್ಕರ ಹೊರಗಿನಿಂದ ಯಜ್ಞ ಮಾಡುವಾಗ 360 ಇಟ್ಟಿಗೆಗಳಿಂದ ಆ ಕುಂಡವನ್ನು ರಚನೆ ಮಾಡುತ್ತಿದ್ರು ಇದು ಒಳಗಿನ ಕುಂಡಕ್ಕೆ ಸಂಕೇತ ನಮ್ಮ ದೇಹ ಅನ್ನುವುದು ಒಂದು ಅಗ್ನಿಕುಂಡ ಅದರೊಳಗೂ ವೈಶ್ವಾನರ ಅಗ್ನಿ ಇದ್ದಾನೆ ಅದಕ್ಕೆ 360 ಅಸ್ಥಿಗಳ ಒಂದು ಕುಂಡ ಕಾಲ ಅದರಲ್ಲಿಯೂ ಕಾಲಪುರುಷನಾದಂತಹ ಭಗವಂತ ಇದ್ದಾನೆ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ತಾನೇ ಕಾಲಪುರುಷ ಅಂತ ಅವನು ಎಂಥ ಕಾಲಪುರುಷ ಅಂದ್ರೆ ಲೋಕವನ್ನೆಲ್ಲ ಕಬಳಿಸುವುದಕ್ಕೋಸ್ಕರ ನುಂಗಿ ನೊಣೆಯುವುದಕ್ಕೋಸ್ಕರ ಬಂದ ಕಾಲಪುರುಷ ನಾನು ಅಂತಾನೆ ಕೃಷ್ಣ ನಗತಾ ಹೇಳ್ತಾನೆ ಈ ಮಾತನ್ನ ನಮಗೆ ಓದುವಾಗಲೇ ಗಾಬರಿ ಆಗತ್ತೆ ಜಗತ್ತನ್ನೆಲ್ಲ ನುಂಗಿ ನೊಣೆಯುವುದಕ್ಕೋಸ್ಕರ ಬಂದ ಕಾಲಪುರುಷ ನಾನು ನೋಡು ನನ್ನನ್ನು ಅಂತಾನೆ ಅರ್ಜುನ್ ಹತ್ರ ಇಡೀ ಜಗತ್ತು ಇಡೀ ವಿಶ್ವ ಎಲ್ಲ ಸೇನೆಗಳು ಅವನ ಬಾಯಿಯೊಳಗೆ ಹೋಗಿ ನಾಶವಾಗುವಂತಹ ದೃಶ್ಯ ಅರ್ಜುನನಿಗೆ ಕಾಣುತ್ತೆ ಇದು ವಿಶ್ವರೂಪಾಧ್ಯಾಯದಲ್ಲಿ ಬಂದಿರತಕ್ಕಂಥ ಮಾತು ಆವಾಗ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಇವರೆಲ್ಲ ಜಯದ್ರಥ ಕರ್ಣ ಎಲ್ಲ ಕೃಷ್ಣನ ಬಾಯಿಯೊಳಗೆ ಹೋಗಿ ನಾಶವಾಗುವುದನ್ನ ಅವನ ವಿಷನ್ ನಲ್ಲಿ ಕಂಡ ಅಂತ ಆದರೆ ಒಂದು ಮಾತನ್ನು ಹೇಳೋದಿಲ್ಲ ಅವರು ವೇದವ್ಯಾಸರು ಅರ್ಜುನ ಅದನ್ನು ಮಾತ್ರ ಕಂಡದ್ದಲ್ಲ ತನ್ನ ಮಗ ಅಭಿಮನ್ಯು ಕೃಷ್ಣನ ಬಾಯಿಯೊಳಗೆ ಹೋದದ್ದನ್ನು ಕಂಡಿರ್ಲೇಬೇಕಲ್ಲ ವಿಶ್ವರೂಪ ಕಂಡಾಗ
ಆದ್ರೆ ವ್ಯಾಸರು ಹೇಳೋದಿಲ್ಲ ಅದನ್ನ. ಅರ್ಜುನ ಹೆದರಿಕೊಂಡದ ಅದಕ್ಕೋಸ್ಕರ. ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಒಳಗೆ ಹೋದ್ರೆ ಅಡ್ಡಿ ಇಲ್ಲ ನಮ್ಮ ಎದುರು ಕಡೆಯವರು. ಮಯೈ ವೈತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್. ನೀನೇನಯ್ಯ ಕೊಲ್ಲೋದಿಲ್ಲ ಅಂತ ಅಲ್ಲಿ ನೀನ್ ಯಾರು ಕೊಲ್ತೇನೆ ಅನ್ಲಿಕ್ಕೆ ನೀನ್ ಯಾರು? ಇವರು ಸತ್ತಾಗಿದೆ, ನೀನು ಹೆಣಗಳನ್ನು ಕೊಲ್ಲಿಕ್ ಬಂದವ ಅಂತಾನೆ ಕೃಷ್ಣ. ಅವರು ಲೆಕ್ಕಾಚಾರದಲ್ಲಿ ನಮ್ಮ ಡೈರಿಯಲ್ಲಿ ಅವರು ಡೇಟ್ ಆಫ್ ಡೆತ್ ಬರದಾಗಿದೆ. ಮಯೈ ವೈತೆ ನಿಹತ ಪೂರ್ವಮೇವ, ಯಾರು ಯಾವಾಗ ಹುಟ್ಟುತ್ತಾನೆ, ಯಾರು ಯಾವಾಗ ಸಾಯ್ತಾನೆ, ಇಟ್ಸ್ ಎವ್ರಿಥಿಂಗ್ ಈಸ್ ಪ್ರಿಡಿಸ್ಟೈನ್ಡ್. ನೀನು ಯಾರು ಅವರನ್ನು ಕೊಲ್ಲುವುದಿಲ್ಲ ಹೇಳಲಿಕ್ಕೆ? ಅವರು ಸತ್ತಾಗಿದೆ, ಹೆಣಗಳನ್ನು ಕೊಲ್ಲುವುದಕ್ಕೋಸ್ಕರ ನಿನ್ನ ಗಾಂಡಿವನ್ನು ಹೆಚ್ಚು ಅಂತ. ನಿಮಿತ್ತ ಮಾತ್ರ ಭವ್ಯ ಸವ್ಯ ಸಾಚನ, ಯು ಆರ್ ಎನ್ ಇನ್ಸ್ಟ್ರೂಮೆಂಟ್. ನೀನು ಕೊಲ್ಲುವವನಲ್ಲ, ನೀನು ಒಂದು ಇನ್ಸ್ಟ್ರೂಮೆಂಟ್. ನಿನ್ನ ಕೈಯಲ್ಲಿ ಗಾಂಡೀವ, ಅದು ನಿನ್ನ ಕೈಯಲ್ಲಿ ಇನ್ಸ್ಟ್ರೂಮೆಂಟ್. ನೀನು ವಿಧಿಯ ಕೈಯ ಒಂದು ಇನ್ಸ್ಟ್ರೂಮೆಂಟ್. ಆ ಮಾತನ್ನ ಕೃಷ್ಣ ಹೇಳ್ತಾನೆ, ನೀನು ಗಾಂಡೀವ ಧನಸ್ಸು ಹಿಡ್ಕೊಂಡು ಏನು ಯುದ್ಧ ಮಾಡೋದು, ಏನು ಕೊಲ್ಲೋದು? ಅವರು ಸತ್ತಾಗಿದೆ, ನೀನು ಹೆಣಗಳ ಮೇಲೆ ಬಾಣ ಪ್ರಯೋಗ ಮಾಡೋದಷ್ಟೇ. ಮಯೈ ನಿಮಿತ್ತ ಮಾತ್ರಂ, ಬರೇ ಇನ್ಸ್ಟ್ರೂಮೆಂಟ್. ನೀನೇನೋ ದೊಡ್ಡ ಸಾಧನೆ ಮಾಡ್ತೇನೆ ಅಂತ ತಿಳ್ಕೋಬೇಡ. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾಗಿದ್ರೆ ವಿಧಿ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬನನ್ನ ಇನ್ಸ್ಟ್ರೂಮೆಂಟ್ ಆಗಿ ಬಳಸುತ್ತೆ. ಆ ಇನ್ಸ್ಟ್ರೂಮೆಂಟ್ ನಲ್ಲಿ ಈ ಮಹಾಭಾರತ ಯುದ್ಧದಲ್ಲಿ ನಿನ್ನನ್ನು ಇನ್ಸ್ಟ್ರೂಮೆಂಟ್ ಆಗಿ ವಿಧಿ ಬಳಸ್ತಾ ಇದೆ. ಅದು ಬಳಸಿ ತನ್ನ ಕೆಲಸವನ್ನು ಮಾಡುತ್ತೆ. ಅಂದ್ರೆ ನಿತ್ಯೈಷ ವ್ಯವಸಾಯಷ್ಟೇ, ನಿನ್ನ ನಿರ್ಧಾರಗಳು ಯಾವುದೂ ನಡೆಯೋದಿಲ್ಲ. ನೀನು ಆರ್ಗ್ಯುಮೆಂಟ್ ಮಾಡುವುದೇ ಬೇರೆ, ನೀನು ಮಾಡುವುದೇ ಬೇರೆ. ಪ್ರಕೃತಿ ಸ್ವಾಂ ನಿಯೋಕ್ಷತಿ, ನಿನ್ನ ಸ್ವಭಾವ ಮತ್ತು ನಿನ್ನ ನಿಯಂತ್ರಿಸತಕ್ಕಂತಹ ಭಗವತ್ ಶಕ್ತಿ ನೀನು ಏನ್ ಮಾಡಬೇಕು ಅದನ್ನು ಮಾಡಿಸಿಬಿಡುತ್ತೆ. ಅಂದ್ರೆ ಇದು ಯಾವುದೂ ಉಪಯೋಗ ಇಲ್ಲ. ನಿತ್ಯ ಪೂಜೆ ಮಾಡುವವರು ವೈದಿಕರು ಪೂಜೆಯ ಮೊದಲು ಹೇಳುವ ಒಂದು ಮಂತ್ರ ಇದೆ, ಅದು ಇದೇ ವಿಷಯ ನೋಡೋಣ. ನಿಶುಸೀದ ಗಣಪತೆ ಗಣೇಶುತ್ವಾಮಾಹುರ್ವಿಪ್ರತಮಂ ಕವೀನಾಂ ನರತೆ ತ್ವತ್ ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ. ಇದೊಂದು ಋಗ್ವೇದದ ಮಂತ್ರ. ಇದನ್ನ ಯಾವತ್ತೂ ಪೂಜೆ ಮಾಡುವ ಮೊದಲು ಈ ಮಂತ್ರವನ್ನು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ಬಹಳ ಮಂದಿ ಪೂಜೆ ಮಾಡುವವರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಹಿಂದಿನವರು ಹೇಳಿಕೊಟ್ಟಿದ್ದಾರೆ, ನಾವು ಹೇಳ್ತೇವೆ ಅಷ್ಟೇ. ಯಾಕೆ ಹೇಳಬೇಕು ಅಂದ್ರೆ ಪೂಜೆಯ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ದೇವ ಪೂಜಾ ಪದ್ಧತಿ ಕೊಂಡುಕೊಂಡಿದ್ದೇವೆ ನಾವು, ಅದನ್ನು ಪ್ರಿಂಟ್ ಮಾಡಿದ್ದಾರೆ, ನಾವು ಹೇಳ್ತೇವೆ ಅಷ್ಟೇ. ನಮ್ಮ ಪರಿಸ್ಥಿತಿ ಹೀಗಾಗಿದೆ. ಆದ್ರೆ ಆ ಮಂತ್ರದ ಅರ್ಥ ಗೊತ್ತಾದ್ರೆ ಅದನ್ನು ಯಾಕೆ ಹೇಳ್ತೇವೆ ಮೊದಲು ಅಂತ ಹೇಳ್ತಾರೆ. ನಿಶುಸೀದ ಗಣಪತಿ, ಓ ಗಣಪತಿಯೇ ಬಂದು ಕೂಡು. ಯಾಕೆ ಬಂದು ಕೂಡಬೇಕು, ಏನ್ ಕಥೆ, ಯಾವ ಗಣಪತಿ ಇದು? ಯಾವ ದೇವರು ಪೂಜೆ ಮಾಡುವಾಗಲೂ ಹೇಳುವಂತಹದ್ದು ನಿಶುಸೀದ ಗಣಪತಿ ಅಂತ, ಗಣಪತಿಯೇ ಬಂದು ಕೂಡು ಅಂತ. ಯಾವ ಗಣಪತಿ ಇದು? ಗಣಪತಿ ಅಂತಂದ್ರೆ ನಾವು ಚೌತಿಯ ದಿವಸ ವರ್ಷಕ್ಕೊಮ್ಮೆ ಮಣ್ಣಿನ ಬೊಂಬೆಯನ್ನು ಮಾಡಿ ಆಮೇಲೆ ಅದಕ್ಕೆ ನಾವು ಪೂಜೆ ಮಾಡಿದ್ದಕ್ಕಿಂತ ಹೆಚ್ಚು ವೈಭವದಿಂದ ಇಲ್ಲಿ ಒಳ್ಳೆ ಅಲಂಕೃತವಾದಂತಹ ಜೀಪಿನಲ್ಲಿ ನೀರಿಗೆ ಎಸೆಯುತ್ತೇವಲ್ಲ, ನೀರಿಗೆ ಹಾಕೋದ್ರಲ್ಲಿ ಹೆಚ್ಚು ಭರ ನಮಗೆ, ಅವತ್ತು ಹೆಚ್ಚು ಖರ್ಚು, ಹೆಚ್ಚು ಇಲ್ಯುಮಿನೇಷನ್. ಇನ್ನು ಒಂದು ವರ್ಷ ರಗಳೇ ಇಲ್ಲ ಇವನದು, ಮುಂದಿನ ಜ್ಯೋತಿವರೆಗೆ ಆರಾಮ ಇರಬಹುದಲ್ಲ ಅಂತ. ನೀರಿಗೆ ಎಸೆಯುವ ದಿವಸ ಏನು ಇಲ್ಯುಮಿನೇಷನ್, ರಸ್ತೆಯ ಎರಡು ಸೈಡ್ನಲ್ಲೂ ಆ ಜೀಪಿನ ಇಲ್ಯುಮಿನೇಷನ್ ಗೆ ಎಷ್ಟು ಖರ್ಚು ಮಾಡ್ತೇವೆ. ಯಾಕೆಂದ್ರೆ ಇವತ್ತು ಸಂತೋಷ, ಯಾಕೆಂದ್ರೆ ಗಣಪತಿ ನೀರಿಗೆ ಹಾಕ್ತೇವೆ ನಾವು, ಆನಂದ. ಪೂಜೆ ಮಾಡುವಾಗ ಅಷ್ಟು ಆನಂದ ಇಲ್ಲ, ನೀರಿ ಹಾಕುವ ದಿವಸ ಭಾರಿ ಸಂಭ್ರಮ. ಯಾಕೆಂದ್ರೆ ಅವನ ರಗಳೆ ಮುಗೀತಲ್ಲ, ಇನ್ನು ಈ ವರ್ಷ ರಗಳೆ ಇಲ್ಲ ಗಣಪತಿ ಇದ್ದು. ಆದ್ರೆ ಮುಂದಿನ ವರ್ಷ ಬೇಕವ, ಯಾಕಂದ್ರೆ ಅವನ ಹೆಸರಿನಲ್ಲಿ ಚಂದ ಎತ್ತಬೇಕಲ್ಲ. ನಾವು ಬೇಕು ಬೇಕೆ, ಅವನ್ ಬಿಡ್ಲಿಕ್ಕೆ ಆಗೋದಿಲ್ಲ. ಅವನ ಹೆಸರಿನಲ್ಲಿ ಚಂದ ಎತ್ತಲಿಕ್ಕೆ ಒಂದು ದೇವರು ಬೇಕು ನಮಗೆ, ಇಲ್ಲದಿದ್ರೆ ಯಾವ ಹೆಸರಿನಲ್ಲಿ ಚಂದ ಎತ್ತೋದು ನಾವು? ಹೀಗೆ ಗಣಪತಿ ಅಂಥ ಗಣಪತಿಯನ್ನಲ್ಲ ಹೇಳೋದೇ ಇದು. ನಿಶುಸೀದ ಗಣಪತಿ, ಗಣ ಅಂದ್ರೆ ಎರಡು ವಿಧವಾದ ಗಣಗಳು. ಗಣ ರಾಜ್ಯ ಅಂತ ಹೇಳ್ತೇವೆ ನಾವು. ಯಾವ ಗಣರಾಜ್ಯ? ಗಣಪತಿ ಅಂದ್ರೆ ಗಣರಾಜ್ಯದ ಪತಿ, ಜೀವಗಣದ ಪತಿ. ಅಂದ್ರೆ ಎಲ್ಲ ಜೀವದೊಳಗೂ ನಿಯಂತ್ರಕನಾಗಿರ್ತಕ್ಕಂಥ ಗಣಪತಿ ಅಂದ್ರೆ ಭಗವಂತ ಅಂತ ಅರ್ಥ ಸಂಸ್ಕೃತದಲ್ಲಿ, ಪುರಾಣದಲ್ಲಿ, ವೇದದಲ್ಲಿ. ಎಲ್ಲ ಜೀವಗಣಗಳ ಪತಿ, ಮತ್ತೆ ಅಷ್ಟೇ ಅಲ್ಲ ನಮ್ಮ ಇಂದ್ರಿಯ ಗಣಗಳ ಪತಿ. ನಮ್ಮ ಒಂದೊಂದು ಇಂದ್ರಿಯವನ್ನು ನಿಯಂತ್ರಿಸತಕ್ಕಂಥ ಶಕ್ತಿಯಾದಂಥ ಭಗವಂತನೇ. ನೀನು ನಿಶುಸೀದ ಬಂದು ಕೂಡು, ಎಲ್ಲಿ? ಪೀಠದಲ್ಲಿ ಅಲ್ಲ, ನೀನು ಪೀಠದಲ್ಲಿ ಕೂತು ನಾ ಪೂಜೆ ಮಾಡೋದು ಹೇಗೆ? ಮತ್ತೆ ಎಲ್ಲಿ? ನನ್ನ ಇಂದ್ರಿಯ ಗಣಗಳಲ್ಲಿ ಬಂದು ಕೂಡು, ನನ್ನ ಕೈಯಲ್ಲಿ ಕೂಡು ಮಾಡುವ ಶಕ್ತಿ ಕೊಡು, ನನ್ನ ಕಣ್ಣಲ್ಲಿ ಕೂಡು ನೋಡುವ ಶಕ್ತಿ ಕೊಡು, ನನ್ನ ಬಾಯಲ್ಲಿ ಕೂಡು ನಿನ್ನ ಮಂತ್ರವನ್ನು ಹೇಳುವ ಶಕ್ತಿ ಕೊಡು, ನನ್ನ ಇಂದ್ರಿಯಗಳಲ್ಲಿ ಬಂದು ಕೂತು ನನ್ನಿಂದ ನಿನ್ನ ಕೆಲಸವನ್ನು ಮಾಡಿಸಿಕೊ ಅಂತಾರೆ. ತ್ವಾಂ ಆಹುಹು ವಿಪ್ರಥಮಂ ಕವೀನಾಂ, ಯಾಕೆ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂದ್ರೆ ಪ್ರಪಂಚದಲ್ಲಿ ಬಲ್ಲವರಲ್ಲಿ ಹಿರಿಯ ಬಲ್ಲಿದ ನೀನು ಅಂತ ಹೇಳ್ತಾರೆ. ಮಹಾಜ್ಞಾನಿ, ಆಮ್ನಿಷಿಯಂಟ್. ಕವಿ ಅಂತಂದ್ರೆ ಆಮ್ನಿಷಿಯಂಟ್ ಅಂತ ಅರ್ಥ, ಪೊಯೆಟ್ ಅಂತ ಅರ್ಥ ಅಲ್ಲ. ನೀನು ದೊಡ್ಡ ಕವಿ. ನಾನು ಒಂದು ಉದಯವಾಣಿಯಲ್ಲಿ ಇದ್ದಾಗ ಒಂದು ಕವನ ಬರೆದಿದ್ದೆ, ನೀನು ಕವಿ ಅಂತ ಬರೀತಾರೆ, ನಿನ್ನ ಕವನ ಸಂಕಲನ ಎಲ್ಲಿ ಹೆಚ್ಚಾಗಿದೆ ಅಂತ ಅವನು ಒಂದು ಚೌತಿ ದಿವಸ ಒಂದು ಕವನ ಬರೆದಿದ್ದೆ. ಹಾಗೆ ಯಾವ ಕವನ ಸಂಕಲನವೂ ಬರೆಯದೆ ಕವಿಯಾದ ಮಾವ. ವಿಪ್ರಥಮಂ ಕವೀನಾಂ, ಕವಿ ಅಂದ್ರೆ ಸಂಸ್ಕೃತದಲ್ಲಿ ಕವಿ ಅಂದ್ರೆ ಆಮ್ನಿಷಿಯಂಟ್ ಅಂತ. ಈಗ ಯಾವ ಏನೂ ಗೊತ್ತಿರದೇ ಇದ್ದವರು ಕವನ ಬರೀತಾರೆ, ಆದ್ರೆ ನಿಜವಾದ ಕವಿ ಅಂತ ಆಗ್ಬೇಕಾಗಿದ್ರೆ ಎಲ್ಲವನ್ನೂ ಬಲ್ಲವನು. ಕವಿ ಶಬ್ದದ ಅರ್ಥ ಎಲ್ಲವನ್ನೂ ಬಲ್ಲವನು ಅಂತ. ಆದರೆ ತಮಾಷೆ ಇದೆ, ಕವಿ ಎನ್ನುವ ಶಬ್ದಕ್ಕೆ ಎಟಿಮೊಲಾಜಿಕಲ್ ಮೀನಿಂಗ್ ಅನ್ನುತ್ತ, ಕು ಶಬ್ದ ಅಂತ ಅಥವಾ ಕವ ಶಬ್ದ ಅಂತ, ಶಬ್ದ ಮಾಡುವವನು ಅಂತ. ಅದು ಎಲ್ಲ ಕವಿಗಳು ಮಾಡ್ತಾರೆ, ಗದ್ದಲ ಮಾಡುವವರು ಅಂತ.
ಸಭೆಯಲ್ಲಿ ನಾವು ಕಿವಿಗೆ ಹತ್ತಿಟ್ಟುಕೊಂಡು ಬರುವಷ್ಟು ಗದ್ದಲ ಮಾಡುವವರು ಕವಿಗಳಾಗಬಹುದು. ಆದರೆ ಶಬ್ದ ಮಾಡುವನು ಅಂದ್ರೆ ನೋಡಿ, ಯೋಚನೆ ಮಾಡಿ, ಆ ಶಬ್ದ ಮಾಡುವನು ಅನ್ನೋದ್ರ ಹಿಂದೆ ಒಂದು ಅರ್ಥಧ್ವನಿ ಇದೆ. ನಗಾರಿಯು ಶಬ್ದ ಮಾಡುತ್ತೆ, ಅದನ್ನು ಕವಿ ಅಂತ ಯಾರು ಕರೆಯೋದಿಲ್ಲ. ನಗಾರಿ, ಭೇರಿ ಎಲ್ಲ ಶಬ್ದ ಮಾಡುತ್ತೆ. ಡ್ರಮ್ಮು ಅದನ್ನು ಯಾರು ಕವಿ ಅಂತ ಕರೀತಾರೆ? ಹಾಗಾದ್ರೆ ಅರ್ಥಪೂರ್ಣವಾಗಿ ಶಬ್ದ ಮಾಡುವವನು, ಶಬ್ದ ಅರ್ಥಗಳ ಸಂಬಂಧವನ್ನು ಪೂರ್ಣವಾಗಿ ತಿಳಿದವನು ಕವಿ ಅಂತ. ಹಾಗಾಗಿ ಎಲ್ಲ ಶಬ್ದಗಳ ಎಲ್ಲ ಅರ್ಥವನ್ನು ವಲ್ಲವನು ಕವಿ ಅಂದ್ರೆ ಆಮ್ನಿಶಿಯಂತ್, ಸರ್ವಜ್ಞ. ತ್ವಾಮಾಹುರ್ ವಿಪ್ರಥಮಂ ಕವೀನಾಂ ನರುತೆ ತ್ವತ್ ಕ್ರಿಯತೆ ಕಿಂಚನಾರೇ. ನೀನು ಇಲ್ಲದೆ ಇದ್ದರೆ ಜಗತ್ತಿನಲ್ಲಿ ಏನೂ ನಡೆಯುವುದಿಲ್ಲ, ಯಾವ ಕ್ರಿಯೆಯೂ ನಡೆಯುವುದಿಲ್ಲ, ನೀನೇ ಎಲ್ಲವನ್ನೂ ಮಾಡಬೇಕು. ಆದ್ದರಿಂದ ಈ ಪೂಜೆ ಮಾಡುವ ನೋಡಿ, ಮಹಾಂ ಅರ್ಕಂ ಮಗವನ್ ಚಿತ್ರಮರ್ಚ, ಭಗವಂತ ನನ್ನ ಮೂಲಕ ನಿನ್ನ ಪೂಜೆಯನ್ನು ನೀನೇ ಮಾಡಿಕೊ, ನನಗೆ ಮಾಡೋ ತಾಕತ್ತಿಲ್ಲ. ನಿನ್ನನ್ನು ಪೂಜಿಸಬೇಕು, ನೀನೇ ಪೂಜಿಸ್ಕೋಬೇಕು. ನೀನು ನಿನ್ನನ್ನು ಪೂಜಿಸುವುದಕ್ಕೆ ನನ್ನ ಪೂಜೆಗೆ ಹೇಗೆ ಇಲ್ಲಿ ಉದ್ಧರಣೆ ಪಂಚಪಾತ್ರ ಇದೆ, ಹಾಗೆ ನಿನ್ನ ಪೂಜೆಗೆ ನನ್ನನ್ನು ಇನ್ಸ್ಟ್ರೂಮೆಂಟ್ ಆಗಿ ಬಳಸಿಕೋ.